ರೈಲ್ವೆ ಖಾತೆ ರಾಜ್ಯ ಸಚಿವರಾದಂತಹ ಸುರೇಶ್ ಅಂಗಡಿಯವರ ಜನ್ಮದಿನವಾದ ಜೂನ್ 1ರಂದು ಸನ್ಮಾನ್ಯರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲು ನಮ್ಮ ಸತ್ಯಂ ಟಿವಿಯ ಪ್ರತಿನಿಧಿಯವರು ಕುಕ್ಕಡೊಳ್ಳಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋಗಿದ್ರು. ಜನ್ಮದಿನದ ಶುಭಾಶಯಗಳನ್ನ ಕೋರಿದ ಸಂದರ್ಭದಲ್ಲಿ ಸುರೇಶ್ ಅಂಗಡಿಯವರು ನಮ್ಮ ಸತ್ಯಂ ವಾಹಿನಿಗೆ ಶುಭ ಸಂದೇಶವನ್ನ ನೀಡಿರುವ ಅವರ ಹೃದಯವಂತಿಕೆ ನಮ್ಮನ್ನ ದಿಗ್ಭ್ರಾಂತಗೊಳಿಸಿದೆ. ನಮ್ಮ ಸತ್ಯಂ ಟಿವಿ ಮತ್ತೆ ಎಲ್ಲ ಕುಕ್ಕರಳ್ಳಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಟಿವಿಗೆ ಶುಭವಾಗಲಿ. ಒಳ್ಳೆ ಸುದ್ದಿಗಳನ್ನು ಬಿತ್ತರಿಸ್ರಿ. ನಮ್ಮ ಹಳ್ಳಿ ಜನರ ಅಭಿವೃದ್ಧಿ ಸಲುವಾಗಿ ಯೋಜನೆಗಳನ್ನು ಪ್ರಧಾನಮಂತ್ರಿ ಕೊಟ್ಟಂತ ಯೋಜನೆಗಳನ್ನು ಅವ್ರಿಗೆ ಮುಟ್ಟಿಸ್ರಿ. ಈ ಪಂಚಾಯತಿ ಯಾವ ತರ ಒಂದು ವಿಶೇಷವಾಗಿ ಕಾಣ್ತಾ ಇದೆ, ಇಂಥ ಸುಂದರವಾದ ಪಂಚಾಯತ್ಗಳನ್ನು ಪ್ರತಿ ಹಳ್ಳಿಯಲ್ಲಿ ಆಗುವ ಥರ ನಿಮ್ಮ ಸತ್ಯಂ ಟಿವಿ ವಿತರಿಸಲಿ ಅಂತ ಹೇಳ್ತೇನೆ. ನಮ್ಮೆಲ್ಲರನ್ನು ಅಗಲಿರುವ ಧೀಮಂತ ನಾಯಕ ಸುರೇಶ್ ಅಂಗಡಿಯವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಹಾಗೂ ಕುಟುಂಬಸ್ಥರಿಗೆ ದುಃಖವನ್ನು ಮರೆಯುವ ಶಕ್ತಿಯನ್ನು ಕರುಣಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವ ಸತ್ಯಂ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಹಾಗೂ ಸತ್ಯಂ ಟಿವಿ ಪರಿವಾರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.